वेलकम बैक टू कर्नाड ब्लॉग्स नानू निम्म उमेश गेसिल्ली इवाग एनआईटीके नेशनल इंस्टिट्यूट आफ् टेक्नोलॉजी कर्नाटक एनआईटीके बीच अंत हेळ्तारे इल्लंद्रे सूरत्कल बीच अंतानू हेळ्तारे ई बीच बीचल बंदिद्वि मंगळूरल्लि इरोदिदु मंगळूरिंद एक्साक्ट ओंदु 17 किलोमीटर दूर इदे बीचिदु ईग इल्लि ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಒಳ್ಳೆ ತುಂಬ ಚೆನ್ನಾಗಿರೋ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಅಲ್ಲಿ ತುಂಬ ಜನ ಬರ್ತಾರೆ ಸನ್ಸೆಟ್ ನೋಡೋಕ್ಕೋಸ್ಕರ ಸೊ ಬ್ಯೂಟಿಫುಲ್ ಲೊಕೇಶನ್ ಅಂತಲೇ ಹೇಳ್ಬೋದು ಇದು ಬ್ಯೂಟಿಫುಲ್ ಲೊಕೇಶನ್ ಇದು ತುಂಬ ಜನ ಬರ್ತಾರೆ ಸನ್ಸೆಟ್ ನೋಡೋಕ್ಕೋಸ್ಕರ ಇಲ್ಲಿ ಮುಂದೆ ಒಂದು ಲೈಟ್ ಹೌಸ್ ಇದೆ ಆಕ್ಚುಲಿ ಲೈಟ್ ಹೌಸಿಂದ ನಮಗೆ ಎಂಟೈರ್ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ವ್ಯೂ ಕಾಣಿಸುತ್ತೆ ಅಂತ ಹೇಳ್ತಾ ನೋಡ್ಬೋದಾಗಿತ್ತು ಬಟ್ ಅನ್ಫೋರ್ಚುನೇಟ್ಲಿ ನಾನು ಬಂದಾಗ ಏನಿದೆ ಈ ಲೈಟ್ ಹೌಸ್ ಕ್ಲೋಸ್ ಆಗಿದೆ ಅಂದರೆ ಲೈಕ್ ಮೇಂಟೆನೆನ್ಸ್ ವರ್ಕ್ ನಡೀತಾ ಇದೆ ಹಾಗಾಗಿ ಲೈಟ್ ಹೌಸಲ್ಲಿ ಹೋಗ ಎಂಟ್ರಿನೇ ಇಲ್ಲ ಸೊ ಮೈ ಆಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಇಲ್ಲಿಗೆ ಬಂದು ಲೈಟ್ ಹೌಸ್ ಎಲ್ಲ ನೋಡಿ ಲೈಟ್ ಹೌಸ್ ಮೇಲೆ ಹತ್ತಿ ಆ ವ್ಯೂ ಎಲ್ಲ ತೆಗೆಯೋಣ ಅನ್ನೋದು ಪ್ಲ್ಯಾನ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲಿಲ್ಲ ಈಗ ಟೈಮ್ ಬಂದು 6:11 ಸನ್ಸೆಟ್ ಆಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸನ್ಸೆಟ್ ಆಗುತ್ತೆ ಆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಹೆವಿ ಕ್ರೌಡು ಇಲ್ಲ ನೀವು ನೋಡ್ಬೋದು ಜಾಸ್ತಿ ಕ್ರೌಡು ಇಲ್ಲ ಇಲ್ಲಿ ನೋಡ್ಬೋದು ಆ ಕಡೆ ಆಗಲಿ ಈ ಕಡೆ ಆಗಲಿ ಎಲ್ಲೂ ಕ್ರೌಡ್ ಫೀಲ್ ಆಗ್ತಾ ಇಲ್ಲ ಬ್ಯೂಟಿಫುಲ್ ಲೊಕೇಶನ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅಲ್ಲಿ ದೂರ ಸಮುದ್ರದಲ್ಲಿ ಯಾರೋ ಫಿಶಿಂಗ್ ಬೋಟ್ ಹೋಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸನ್ಸೆಟ್ ಆಗುತ್ತೆ ಆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಬ್ಯಾಗ್ ಇಲ್ಲಿಟ್ಟೆ ಬ್ಯಾಗ್ ಅಲ್ಲಿ ಇಟ್ಟು ಬಂದಿದ್ದೀನಿ ಸರ್ ಅದೇನ್ ಶಿಪ್ ಅದು ಮುಳುಗೋಗಿರೋದಾ ಶಿಪ್ ಏನದು ಶಿಪ್ ಅಲ್ಲಿದ್ಯಾ ಓ ದಿಕ್ತಾ ಏನಾ ಓಕೆ ಐಸೆ ಓ ಕಟ್ ಕಟ್ ರಾ ಅಚ್ಚಾ ಓ ಡೆಮೊಲಿಷ್ ಏ ಕರ್ ರೆ ಖರಾಬ್ ಹೋಯೆ ತಬ್ ಸೇ ಉದರಿ ಏ ಓ ಉದರಿ ಏ ತಬ್ ಸೇ ಹಾ ಓ 6 ಸಾಲ ಹೋ ಗಯಾ 6 ಸಾಲ ಹೋ ಗಯಾ ಆ ಕ್ಯಾ ಓ ಸ್ಟಕ್ ಹೋ ಗಯಾ ಉದರ್ ಅಭಿ ಕಟ್ ಕರ್ಕೆ ನಿಕಾಲ್ ದಾ ಬಾ ನಿಕ ನೈ ನೈ ಕ್ಯಾ ಸ್ಟಕ್ ಹೋ ಗಯಾ ಕ್ಯಾ ಸ್ಟಕ್ ಹುವಾ ನೈ ಮಾಲೂಮ್ ನೈ ಮಾಲೂಮ್ ನೈ ಚೆಕ್ ಹೋ ಗಯಾ ಹಾ ಹಾ ಓಕೆ ತಬಿ ಕಟಿಂಗ್ ಹೋ ರಾ अच्छा 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 अभी कटिंग चल रहे कटिंग चल रहा है ये सब इधर देखो बाहर निकला पड़ा टुकड़ा टुकड़ा काट निकाला है ನಿಮಗೆ ದೂರ ಒಂದು ಶಿಪ್ ಕಾಣಿಸುತ್ತೆ ನೋಡಿ ಆಕ್ಚುಲಿ ಅದನ್ನ ಸ್ಟಕ್ ಆಗಿದೆ ಅಂತ 6 ವರ್ಷ ಆಯ್ತು ಅಂತ ಸ್ಟಕ್ ಆಗಿ ಈಗ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದಾರೆ ಅಂತ ಅದು ಸ್ವಲ್ಪ 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 ರಿಮೂವ್ ಮಾಡ್ತಾ ಇದ್ದಾರೆ ಸೀನಿಂದ ಸನ್ಸೆಟ್ ನೋಡೋಕ್ಕೋಸ್ಕರ ನಾನು ಜಸ್ಟ್ ಒಂದು ಸ್ವಲ್ಪ ನೋಡಿ ಕೆಳಗಡೆಯಿಂದ ಹತ್ತಿ ಮೇಲೆ ಬಂದು ಈ ಒಂದು ಇದರ ಮೇಲೆ ಕೂತ್ಕೊಂಡಿದ್ದೀನಿ ತುಂಬ ಜನ ನೋಡಿ ಅಲ್ಲಿ ಮೇಲೆ ಎಲ್ಲ ಕೂತ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ಅಲ್ಲಿ ಆ ಲೈಟ್ ಹೌಸ್ ಕೆಳಗಡೆ ಎಲ್ಲ ತುಂಬ ಜನ ಕೂತಿದ್ದಾರೆ ಲೈಟ್ ಹೌಸ್ ಹಿಂದೆನೇ ದೇವಸ್ಥಾನನೂ ಇದೆ ಸ್ವಲ್ಪ ಮೇಲೆ ಅದು ಕಾಣಿಸ್ತಾ ಇದೆಯಲ್ಲ ಅದೊಂದು ದೊಡ್ಡ ದೇವಸ್ಥಾನ ಅದು ಇನ್ನೊಂದು 22 ಸ್ವಲ್ಪ ಆ್ಯಕ್ಚುಲಿ ಈಗ ಸನ್ಸೆಟ್ ಸ್ವಲ್ಪ ಸ್ಲೋ ಆಗುತ್ತಲ್ಲ ಇಲ್ಲ 6 ಗಂಟೆಗೆಲ್ಲ ಕತ್ತಲೆ ಆಗ್ತಾ ಇತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಆಗುತ್ತೆ ಆರು 20 ಆಯ್ತು ಇವಾಗ ಫುಲ್ಲು ಸ್ವಲ್ಪ ಡಲ್ಲಾದ ಸಣ್ಣ ಸೂರ್ಯ ಸ್ವಲ್ಪ ಡಲ್ ಆಗಿದೆ ಇನ್ನೂ ಸ್ವಲ್ಪ ಸನ್ಸೆಟ್ ಆಗೋದಕ್ಕೆ ಇನ್ನೂ ಟೈಮ್ ತಗೊಳುತ್ತೆ ಇನ್ನೊಂದು 15-20 ನಿಮಿಷ ಆಗ್ಬೋದು ಬಟ್ ಪೀಸ್ಫುಲ್ಲಾಗಿ ಆರಾಮಾಗಿ ಕೂತು ಒಬ್ಬನೇ ಕೂತು ಸನ್ಸೆಟ್ ನೋಡೋ ಮಜ ಮಾತ್ರ ಬ್ಯೂಟಿಫುಲ್ ಆಗಿದೆ ಒನ್ ಆಫ್ ದ ಬೆಸ್ಟ್ ಲೈಕ್ ಕಾಮನ್ ಪ್ಲೇ ಕಾಮನ್ ಪೀಸ್ಫುಲ್ ಆಗಿರೋಂಥ ಬೀಚ್ ಇದು ಸೂರತ್ಕಲ್ ಬೀಚು ಲೈಕ್ ಮಂಗಳೂರಿಂದ ಜಸ್ಟ್ ಒಂದು 17 ಕಿಲೋಮೀಟರ್ ದೂರ ಇದೆ ಸೂರತ್ಕಲ್ ಲೈಟ್ ಹೌಸ್ ಎನ್ಐಟಿಕೆ ಅಂತ ಹೇಳ್ತಾರೆ ಆ ಸ್ಟಾಪಲ್ಲಿ ಇಳಿದು ಎನ್ಐಟಿಕೆಯಿಂದ ಒಂದು ಮಿನಿಮಮ್ 35 ರೂಪಾಯಿ 40 ರೂಪಾಯಿ ಆಟೋ ತಗೋತಾರೆ ಮೀಟರ್ ಚಾರ್ಜ್ ಮಿನಿಮಮ್ ಚಾರ್ಜ್ ಅಷ್ಟೇ ಇದೆ 35-40 ರೂಪೀಸ್ ತಗೋತಾರೆ ಆಟೋ ಮಾಡ್ಕೊಂಡು ಬರ್ಬೋದು ಜಸ್ಟ್ ಮಂಗಳೂರು ಸಿಟಿಯಿಂದ ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ ಅಂದರೆ ಹಾಫ್ ಆನ್ ಅವರ್ ಜರ್ನಿ ಅದರ ಮೇಲೆ ಇಲ್ಲ 30 ಮಿನಿಟ್ಸಲ್ಲಿ ನಾವು ಇಲ್ಲಿ ರೀಚ್ ಆಗ್ಬೋದು ನೀವು 5 ಗಂಟೆಗೆ ಬಿಟ್ಟರೆ 4:30 ಬಿಟ್ಟರೆ 5 ವರೆಗೆ ಇಲ್ಲಿ ಇರ್ಬೋದು ಸನ್ಸೆಟ್ ಮುಗಿಸ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಬ್ಯೂಟಿಫುಲ್ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ನೋಡಿ ತುಂಬ ಫ್ಯಾಮಿಲೀಸ್ ಇದ್ದಾರೆ ಕಪಲ್ಸು ತುಂಬ ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಆಕ್ಚುಲೇಸ್ ಕಪಲ್ಸ್ ಎಲ್ಲ ತುಂಬ ಜನ ಎಲ್ಲ ಕಡೆಯಿಂದ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ 6:36 ಆಯಿತು ಇನ್ನೂ ಸನ್ಸೆಟ್ ಆಗಿಲ್ಲ ಸೊ ಎವ್ರಿಬಡಿ ಈಸ್ ವೈಟಿಂಗ್ ಫಾರ್ ದ ಸನ್ಸೆಟ್ ಅಂತ ಹೇಳ್ಬೋದು ಇವಾಗಾಗುತ್ತೆ ಇವಾಗಾಗುತ್ತೆ ವೈಟ್ ಮಾಡ್ತಾ ಇದ್ದಾರೆ ಮೀನುಗಾರಿಕೆ ಮಾಡೋರ ಬೋಟ್ಗಳು ಆ ಕಡೆ ಇದೆ ಅವರೆಲ್ಲ ನಾಳೆಗೋಸ್ಕರ ಫಿಶಿಂಗ್ ಬೋಟ್ ನೆಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ
ನಿಮ್ ಕಾಣಿಸ್ಬಹುದು ನೋಡಿ ಅಲ್ಲಿ ಮೀನುಗಾರಿಕೆ ಓಡಿಸೋ ಬೋಟ್ಗಳೆಲ್ಲ ಅಲ್ಲಿದೆ ರೆಡಿ ಮಾಡ್ತಾ ಇದ್ದಾರೆ ಅವರು ಟಕ್ ಅಂತ ಅಲ್ಲಿ ಸೂರ್ಯನ ಕಲರ್ ಚೇಂಜ್ ಆಗಿದೆ ಏಕದಂ ರೆಡ್ ಬಲ್ಬ್ ಆದಂಗ ಆದ್ರು ಸೂರ್ಯನ ಕಲರ್ ಏಕದಂ ರೆಡ್ ಬಲ್ಬ್ ಆಯ್ತು ಇನ್ನೊಂದು ಕ್ಷಣ ಜಸ್ಟ್ ಒಂದು 5 10 ಮಿನಿಟ್ಸ್ ಅಲ್ಲಿ ಸನ್ಸೆಟ್ ಕಂಪ್ಲೀಟ್ ಸನ್ಸೆಟ್ ಆಗಬಹುದು ನೋಡಿ ಕಲರ್ ನೋಡಿ ಎಷ್ಟು ಜಲ್ದಿ ಚೇಂಜ್ ಆಯ್ತು ಗೊತ್ತಾ ನೋಡ್ತಾ 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 ಹಂಗೆ ಜಸ್ಟ್ ಫುಲ್ ರೆಡ್ ಕಲರ್ ಆಗೋದ್ರು ಸೂರ್ಯ ಸನ್ಸೆಟ್ ಇನ್ನೇನು ಕ್ಷಣ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ಸನ್ಸೆಟ್ ಆಗುತ್ತೆ यार ऐन ड्यूटी मात्रो बिट्रो यार डेली ऐन मात्रो बिट्रो गोतिल्ल सूर्य मात्र करेक्ट सन् बेळगे सूर्य हुट्टदागली सूर्य मुळुगदागली आ टाइम मात्र पक्का फॉलो माड्कोंडो अल्वा स्विच आग्तंगे टाइम फॉलो माड्कोंडो नोडि ईग सन्सेट इन्नेनु स्वल्प होत्तल्ल आगुत्ते एकदम रेड कलर ओळ्ळे बल्ब बल्ब हीट आद्रे हेंगे इरुत्ते आ तर फुल एकदम रेड कलर आगिदे सूर्य ನಮಗೆ ನೋಡಿ ಇನ್ನ ಸ್ವಲ್ಪ ಬಾಕಿ ಇದೆ ಅಷ್ಟೇ ಕಂಪ್ಲೀಟ್ ಆಗಿ ಈಗ ಬಾ ಕವರ ನೀರೊಳಗಡೆ ಹೋಗಂಗ ಫೀಲ್ ಆಗುತ್ತೆ ಅಲ್ಲಿ ಯಾರೋ ಕರೆಕ್ಟ್ ಅದರ ನೋಡಿ ಆ ಮಧ್ಯ ಅಲ್ಲೇ ಸಮುದ್ರದ ಮಧ್ಯ ಇಲ್ಲ ನೀರು ಫಿಶಿಂಗ್ ಬೋಟ್ ಅಲ್ಲೇ ಸ್ಟಾಪ್ ಅವಾಗಿಂದ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ ಮೋಸ್ಟ್ಲಿ ನೆಟ್ ಹಾಕಿರಬೇಕು ಅನ್ಸುತ್ತೆ ಮೀನ್ ಹಿಡಿಯಕ್ಕೆ ಬಲೆ ಹಾಕಿರಬೇಕು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ ನೋಡಿ ಸೂರ್ಯ ಕಂಪ್ಲೀಟ್ ಆಯ್ತು ಇನ್ನೇನು ಮುಳುಗಡೆ ಆಗೋಯ್ತು ಸನ್ಸೆಟ್ ಮುಗಿತು ಇವತ್ತಿನ ಡ್ಯೂಟಿ ಮುಗಿಸಿ ನಮ್ಮನ್ನೆಲ್ಲ ಕತ್ತಲೆಗೆ ಹಾಕಿ ಸೂರ್ಯ ಮುಳುಗಡೆ ಆಗ್ತಾ ಇದ್ದಾರೆ ಆಯ್ತು ನೋಡಿ ಕಂಪ್ಲೀಟ್ ಡೌನ್ ಸ್ವಲ್ಪ ಅಷ್ಟೇ ಕಾಣಿಸ್ತಾ ಇದೆ ಬಾಕಿ ಫುಲ್ ಡೌನ್ ಆಗಿದೆ ಮುಳುಗಡೆ ಆದಂಗೆ ಲೆಕ್ಕ ಇವಾಗ ಒಂದು ಸತಿ ನೀರು ಕಾಲತ್ರ ಬಂದು ಹೋದ್ರೆ ಕೆಳಗಡೆ ಆ ಮರಳು ಏನಿರುತ್ತೆ ಫುಲ್ ಹಂಗೆ ಡೌನ್ ಆಗಿ ಹೋಗುತ್ತೆ ನಾವು ಎಲ್ಲಿ ನಿಂತಿರ್ತೀವೋ ಅಷ್ಟು ಏರಿಯಾ ಫುಲ್ ಡೌನ್ ಆಗಿ ಹೋಗುತ್ತೆ ಮತ್ತೆ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ ಇಲ್ಲಿ ನೋಡಿ ಮರಳು ನಾನು ನಿಂತಿದ್ದೀನಲ್ವಾ ಇದು ನೋಡಿ ಅಲೆ ಬಂದು ಹೋದ್ರೆ ಫುಲ್ ಡೌನ್ ಆಗಿಬಿಡುತ್ತೆ ನೋಡಿ ಡೌನ್ ಆಗೋಯ್ತು ನೋಡಿ ನಾನು ಇಲ್ಲಿ ಧೈರ್ಯನೇ ಫುಲ್ ಡೌನ್ ಆಗೋಯ್ತು ಫೀಲಿಂಗ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಯಾವಾಗ ನೋಡಿದ್ರು ಅಷ್ಟೇ ನಾವು ಬೀಚಲ್ಲಿ ಎಲ್ಲೇ ಹೋಗಿ ಚೆನ್ನೈ ಆಗಲಿ ಕರ್ನಾಟಕ ತಮಿಳುನಾಡು ಎಲ್ಲ ಆಗಲಿ ಪರವಾಗಿಲ್ಲ ಬೀಚಿನ ಲೊಕೇಶನ್ ಹೋದೆ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ ಬೀಚ್ ಇದ್ರೆ ಪಕ್ಕ ನಾವು ಆ ಕಡೆ ಹೋಗಿ ಆ ಬೀಚ್ ನೋಡಿ ಬೀಚಲ್ಲಿ ಆಟ ಆಡೇ ಬರ್ತೀವಿ ನಾನಂತೂ ಪಕ್ಕ ಮಾಡ್ತೀನಪ್ಪ ನಿಮ್ಗೆ ಹೆಂಗೆ ಬೀಚ್ ಇಷ್ಟನಾ ನೀವೆಲ್ಲ ಬೀಚ್ ಇರೋ ಏರಿಯಾ ಹೋದ್ರೆ ಬೀಚ್ ಹತ್ರ ಹೋಗ್ತೀರಾ ಇಷ್ಟ ಇದ್ರೆ ಇಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಬೀಚ್ ತುಂಬ ಇಷ್ಟ ಯಾವ ಬೀಚಲ್ಲಿ ಎಷ್ಟು ಜಾಸ್ತಿ ಸತಿ ಹೋಗಿದ್ದೀರಾ ಅದು ದಯವಿಟ್ಟು ಕಮೆಂಟ್ ಮಾಡಿ ಸೂರತ್ಕಲ್ಲು ಲೈಟ್ ಹೌಸು ನಾವು ಬಂದಾಗ ಏನು ನಮ್ಮ ಆ್ಯಕ್ಚುಲಿ ಬಂದು ಇದು ನೋಡೋಕ್ಕೆ ಮೇಲೆ ಹತ್ತಕ್ಕೋಸ್ಕರನೇ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಬಟ್ ಏನು ಮಾಡೋದು ಅನ್ಫಾರ್ಚುನೇಟ್ ಮೇಂಟೆನೆನ್ಸ್ ವರ್ಕ್ ಅಂತೇಳಿ ಮೇಂಟೆನೆನ್ಸ್ ವರ್ಕ್ ನಡೀತಾ ಇತ್ತು ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದರು ತುಂಬ ಬೇಜಾರಾಯಿತು ಬಟ್ ಈ ಬೀಚು ಈ ಅಟ್ಮಾಸ್ಫಿಯರು ಎಲ್ಲ ಬಂದಮೇಲೆ ಬೇಜಾರೆಲ್ಲ ಹೊಟ್ಟೋಯ್ತು ನೋಡಿ ಅಲ್ಲಿ ಲೈಟ್ ಹೌಸ್ ಲೈಟು ರೊಟೇಟ್ ಆಗ್ತಾ ಇದೆ ಈ ನ್ಯಾವಿಗೇಷನ್ ಸಿಗ್ನಲ್ ಅಂತೇಳಿ ಶಿಪ್ ಅವರೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಇಷ್ಟು ದೂರದಲ್ಲಿ ಸೀಶೋರ್ ಇದೆ ಅಂತ ಹೇಳಿ ಯಾರ್ಯಾರು ಫಿಶಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಈ ಒಂದು ಲೈಟಿಂಗ್ ಸಿಸ್ಟಮ್ ತುಂಬ ಯೂಸ್ ಆಗುತ್ತೆ ಯಾರ್ಯಾರು ಈ ಕಡೆ ಪಾಸ್ ಆಗ್ತಾರೆ ಅವ್ರಿಗೆಲ್ಲ ಈ ಒಂದು ಏನಿದೆ ನ್ಯಾವಿಗೇಷನ್ ಸಿಸ್ಟಮ್ ಇದು ನೋಡಿದ್ರೆ ಕೆಳಗಡೆ ಎಲ್ಲ ಜನ ಸನ್ಸೆಟ್ ನೋಡೋಕೆ ಕೂತ್ಕೊಂಡಿದ್ದು ನೋಡಿ ಅಲ್ಲೆಲ್ಲ ಜನ ಕೂತ್ಕೊಂಡಿದ್ರು ಈಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಇನ್ನೂ ಸ್ವಲ್ಪ ಜನ ಬಂದಿದ್ದಾರೆ ನೋಡಿ ಲೈಟು ರೊಟೇಟ್ ಆಗ್ತಾ ಇದೆ